हलो स्टूडेंट्स नमस्ते ना शासकांगद बगे तिळ्कोळ्ता भारत शासकांगद बेळवणिगे लेजिस्लेचर डेवलपमेंट हेगायितु एंबुदर बगे ना तिळियुवंत प्रयत्न तरगतियल्लि नानु लास्ट क्लासल्लि एल्लि निल्लिसिदे अल्लिंद मुंदुवरितेने नोडि पार्लिमेंट एंब ओंदु पद ना पदद बगे नानु उल्लेख माडिद्दे सो अदरल्लि The word legislature in generally refers to the parliament in democratical form of government. So, idu parliament anno ondu mukhyavagi namage enanna suchisutte ante helidre prajasattatmaka vyavasthayanna suchisuvantaddanna naavu kaanta hogtive. The word parliament is originally derived from the French word parlor. So, parlor means nimge to pick ante heli kareyalagutade andre maatnaadu emba arthavanna kodutade. Parlor ante helidre neevu ee beauty parlor alla. ब्यूटी पार्लर सलून सो यह रीतल ना करती आार्लरलो अरे निम्हे टू स्पीक अंत ना करीते सो यह अर्थदली ना उल्लेखमती हाँ सो पार्लीमेंट अब पद इंद बंद अरे मुख्यवागी नमें सो फ्रेंच भाषे पार्लर एंब पद बंद अंत ना अर्थमको सो ना इट मीन्स टाक डिस्कस एंड टेक डिसीजन हट ए मीटिंग हाल वो मीटिंग अधिवेशन सभली तीर्मान कईगुद चर्चेमुंतुना अर्थवान पार्लर एंब पद को हाँ वटारे शासकांगद केस ऐन चर्चेमुंतु शासन रचने शासन बे पर विरुद्ध सो अदर आगु आगुहोग बे अदर उड़ीतु मत के बे चर्चेमक अंतिम राष्ट्रदे अदान जारीगे ಹೀಗೆ ಸೊ ಎಲ್ಲಾ ರೀತಿಯಲ್ಲಿ ಎಲ್ಲಾ ಆಯಾಮಗಳ ಮೂಲಕ ಒಂದು ಕಾಯಿದೆಯನ್ನು ರಚಿಸಬೇಕು ಅಂತ ಹೇಳಿದ್ರೆ ನಿಮಗೆ ಸೊ ಅದನ್ನ ಕುಲಂಕುಷವಾಗಿ ಸಭೆಯಲ್ಲಿ ಚರ್ಚೆ ಮಾಡಿದ ನಂತರವೇ ಅದನ್ನ ಜಾರಿಗೊಳಿಸುವಂತದ್ದನ್ನ ನಾವು ಕಾಣ್ತಾ ಹೋಗ್ತೇವೆ ಸೊ ಹೀಗೆ ಸೊ ಇನ್ ಏಷಿಯನ್ ಟೈಮ್ಸ್ ಲಾಸ್ ವೇರ್ ಮೇಡ್ ಆನ್ ದಿ ಬೇಸಿಸ್ ಆಫ್ ಟ್ರೆಡಿಷನ್ ಅಂಡ್ ಕಸ್ಟಮ್ಸ್ ಆಫ್ ದಿ ರೂಲಿಂಗ್ ಕ್ಲಾಸಸ್ ಇನ್ ದಿ ಸ್ಟೇಟ್ ಸೊ ಜನರಲಿ ಇನ್ ಕನ್ವರ್ಟೆಡ್ ಇಂಟು ಎ ಅಸೆಂಬ್ಲಿ ಆಫ್ ಮಿನಿಸ್ಟರ್ಸ್ ಎಡಿಟ್ ಬೈ ದಿ ಕಿಂಗ್ ಟು ಮೇಕ್ ನೆಸೆಸರಿ ಲಾಸ್ ನಾನು ಇದನ್ನ ತಿಳಿಸ್ಕೊಟ್ಟೆ ನಿಮಗೆ ಹಾಗಾಗಿ ರಾಜರು ಅದರ ಒಂದು ಮುಖ್ಯಸ್ಥರಾಗಿರ್ತಾ ಇದ್ದರು ಅವರು ಸಲಹೆಗಳನ್ನು ಕೊಡೋದ್ರ ಮೂಲಕ ಒಂದು ಕೌನ್ಸಿಲ್ಸ್ ಆಫ್ ಏನು ಕೌನ್ಸಿಲ್ಸ್ ಅಸೆಂಬ್ಲಿ ಅಂತೇಳಿ ನಾವು ಕರಿತೇವೆ ಅಂದರೆ ಸಭಾ ಮತ್ತು ಸಮಿತಿ ಅನ್ನೋದ್ರ ಬಗ್ಗೆ ನಾವು ಉಲ್ಲೇಖ ಮಾಡಿದೆ ಅದರ ಬಗ್ಗೆ ಅವರು ಸೊ ಅಡ್ವೈಸ್ ಅನ್ನು ಮಾಡ್ತಾ ಇದ್ದರು ಆ ಮೂಲಕ ರಾಜರು ಅದನ್ನು ಕಾಯ್ದೆಯಾಗಿ ಪರಿವರ್ತನೆಯನ್ನು ಮಾಡ್ತಾ ಇದ್ದರು ನಂತರ ಈವನ್ ಇಂಡಿಯಾ ಡ್ಯೂರಿಂಗ್ ದ ಏಷ್ಯನ್ ಟೈಮ್ಸ್ ಸಭಾ ಆ್ಯಂಡ್ ಸಮಿತಿ ಸಿಸ್ಟಮ್ ಸರ್ ಪ್ರಿವಿಲೇಜ್ಡ್ ಸೊ ಪಾರ್ಲಿಮೆಂಟ್ ಇನ್ ಮಾಡರ್ನ್ ಸೆನ್ಸ್ ರೆಫರ್ಸ್ ಟು ದೋಸ್ power and functions which are similar to the Westminster system of the United Kingdom ನಾನು ಇದರನ್ನ ಸ್ವಲ್ಪ ನಿಮಗೆ ಮಾಹಿತಿಯನ್ನು ಕೊಟ್ಟಿದೆ ಹಾಗಾಗಿ ಸೊ ಅದಕ್ಕೆ ಟಚ್ ಕೊಟ್ಟು ಈ ಕ್ಲಾಸ್ಗೆ ನಿಮ್ಮನ್ನು ಕರೆದುಕೊಳ್ತೇನೆ ಸೊ ಹೇಗೆ ಅಂತ ಹೇಳಿದ್ರೆ ನಿಮಗೆ ವೆಸ್ಟ್ ಮಿನಿಸ್ಟರ್ಸ್ ಸಿಸ್ಟಮ್ ಅಂತೇಳಿ ನಾವು ಕರಿತೇವೆ ಸೊ ಭಾರತದ ಒಂದು ಶಾಸಕಾಂಗ ಏನಾಗಿದೆ ಅಂತ ಹೇಳಿದ್ರೆ ನಿಮಗೆ ಸಂಸದೀಯ ಮಾದರಿಯ ಪದ್ಧತಿ ಅಂದರೆ ಪಾರ್ಲಿಮೆಂಟರಿ ಫಾರ್ಮ್ ಆಫ್ ಗವರ್ನಮೆಂಟ್ ಆ್ಯಂಡ್ ಡೆಮೊಕ್ರೆಟಿಕಲ್ ಗವರ್ನಮೆಂಟ್ ಅಂತೇಳಿ ನಾವು ಕರಿತೇವೆ ಸೊ ಹೀಗೆ ಪ್ರಜಾಸತ್ತಾತ್ಮಕ ಸರ್ಕಾರದ ವ್ಯವಸ್ಥೆಯನ್ನು ಹಾಗೆ ವೆಸ್ಟ್ ಮಿನಿಸ್ಟರ್ಸ್ ಮಾದರಿ ಅಂದರೆ ನಿಮಗೆ ರೆಸ್ಪಾನ್ಸಿಬಲ್ ಗವರ್ನಮೆಂಟ್ ಅಂತೇಳಿ ಸೊ ಈ ರೀತಿಯ ಒಂದು ಪ್ರಜಾ ಸರ್ಕಾರವನ್ನು ಸ್ಥಾಪನೆಗೆ ಹೆಚ್ಚಿನ ಒಲವನ್ನು ಭಾರತ ಸಂವಿಧಾನ ಹೊಂದಿದ್ದಂಥದ್ದನ್ನು ನಾವು ಕಾಣ್ತಾ ಹೋಗ್ತೇವೆ ಹೀಗೆ ಭಾರತ ಸಂವಿಧಾನದಲ್ಲಿ ಹಡಕವಾಗಿರುವಂಥ ವಿಚಾರಗಳನ್ನು ನಾವೀಗ ಪ್ರಸ್ತಾಪ ಮಾಡ್ತಾ ಇದ್ದೀವಿ ಸೊ ಹೀಗೆ ಅದಕ್ಕೆ ಬಹುಮುಖ್ಯವಾಗಿ ಯಾವ್ಯಾವ ಕಾಯ್ದೆಗಳು ಕಾರಣವಾದವು ಅಂತೇಳಿ ನಾವು ನೋಡೋಣ ದಿ ಗವರ್ನಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ 1935 ಪ್ರೊವೈಡೆಡ್ ಫಾರ್ ದಿ ಫೆಡರಲ್ ಲೆಜಿಸ್ಲೇಚರ್ ಇನ್ ಕನ್ಸಿಸ್ಟಿಂಗ್ ಆಫ್ ಟೂ ಹೌಸಸ್ ಇದು 1935 ರ ಕಾಯ್ದೆ ಏನಾಗಿದೆ ಅಂತ ಹೇಳಿದ್ರೆ ನಿಮಗೆ ಕೇಂದ್ರದಲ್ಲಿ ಸೆಂಟ್ರಲ್ ಗವರ್ನಮೆಂಟಲ್ಲಿ ನಿಮಗೆ ಎರಡು ಸದನಗಳ ರಚನೆಗೆ ಇದು ಅವಕಾಶವನ್ನು ಮಾಡಿಕೊಡುತ್ತೆ ಹಾಗಾಗಿ ಈ ಕಾಯ್ದೆ ಪ್ರಕಾರವಾಗಿ ನಿಮಗೆ ಸೊ ಭಾರತದ ಸಂಸತ್ತಿನಲ್ಲಿ ಅಥವಾ ಪಾರ್ಲಿಮೆಂಟಿನಲ್ಲಿ ಎರಡು ಸದನಗಳನ್ನು ಇವತ್ತು ಅಸ್ತಿತ್ವದಲ್ಲಿರುವಂಥದ್ದನ್ನು ನಾವು ಕಾಣ್ತಾ ಹೋಗ್ತೇವೆ ಸೊ ಪಾರ್ಲಿಮೆಂಟ್ ಇನ್ ಮಾಡರ್ನ್ ಸೆನ್ಸ್ ರೆಫರ್ಸ್ ಟು ದಿ ಪವರ್ ಆ್ಯಂಡ್ ಫಂಕ್ಷನ್ಸ್ ವಿಚ್ ಆರ್ ದ ಸಿಮಿಲರ್ ಟು ವೆಸ್ಟ್ ಮಿನಿಸ್ಟರ್ಸ್ ಸಿಸ್ಟಮ್ So, this system is adapted in the Indian Constitution, which was enacted on January 26, 1950. ಸೊ ಈ ರೀತಿಯಲ್ಲಿ ಸಂವಿಧಾನ ಏನು ಅಸ್ತಿತ್ವಕ್ಕೆ ಬಂದಿದೆಯೋ January 26, 1950 ಈ ಒಂದು ಕ್ರಮದ ಮೂಲಕ ಸೊ ಭಾರತದ ಸಂಸತ್ತನ್ನು ಇವತ್ತು ಜಾರಿಗೊಳಿಸಿರುವಂಥದ್ದನ್ನು ನಾವು ಕಾಣ್ತಾ ಹೋಗ್ತೇವೆ ಸೊ ಅದರಲ್ಲಿ ನಿಮಗೆ ಬೇರೆ ಬೇರೆ ದೇಶಗಳಲ್ಲಿ ಈಗ ಅನೇಕ ದೇಶಗಳನ್ನು ನಾವು ಕಾಣ್ತೇವೆ ಡೆಮೊಕ್ರೆಟಿಕಲ್ ಸಿಸ್ಟಮನ್ನು ಹೊಂದಿರುವಂತಹ ಸಾಕಷ್ಟು ದೇಶಗಳನ್ನು ವಿಶ್ವದಲ್ಲಿ ಕಾಣ್ತಾ ಹೋಗ್ತೇವೆ ಅದು ಅಮೇರಿಕಾ ಇರ್ಬೋದು ಬ್ರಿಟನ್ ಇರ್ಬೋದು ಜರ್ಮನಿ ಫ್ರಾನ್ಸ್ ಆಸ್ಟ್ರೇಲಿಯಾ ಸೊ ಇಂಡಿಯಾ ಸೊ ಈಗ ಅನೇಕ ದೇಶಗಳನ್ನು ನಾವು ಕಾಣ್ತಾ ಹೋಗ್ತೇವೆ ಈ ಎಲ್ಲ ದೇಶಗಳಲ್ಲೂ ಲೆಜಿಸ್ಲೇಚರ್ ಇದೆ ಶಾಸಕಾಂಗ ಇದೆ ಆ ಶಾಸಕಾಂಗಗಳನ್ನು ಯಾವ ಹೆಸರಿನಿಂದ ಕರೆಯಲಾಗ್ತದೆ
ಸೊ ಅಂಥೇಳಿ ನಾವು ಬೇರೆ ಬೇರೆ ಹೆಸರುಗಳನ್ನು ಉಲ್ಲೇಖ ಮಾಡುವಂಥದ್ದನ್ನು ನಾವು ಕಾಣ್ತಾ ಹೋಗ್ತೀವಿ. ನಾನು ಹೇಳಿದಾಗೆ ಭಾರತದ ಒಂದು ಶಾಸಕಾಂಗ ಲೆಜಿಸ್ಲೇಚರ್. ಸೊ ಇಂಡಿಯನ್ ಲೆಜಿಸ್ಲೇಚರ್ನ ನಾವು ಏನಂತ ಕರಿತೀವಿ ಅಂತ ಹೇಳಿದ್ರೆ ಪಾರ್ಲಿಮೆಂಟ್ ಅಂತೇಳಿ ಕರಿತೀವಿ. ಕನ್ನಡದಲ್ಲಿ ಸಂಸತ್ತು ಅಂತೇಳಿ ಕರಿತೀವಿ. ಅದರಲ್ಲಿ ಎರಡು ಸದನಗಳಿದೆ, ಒಂದು ಲೋಕಸಭೆ ಮತ್ತೊಂದು ರಾಜ್ಯಸಭೆ. ಹಾಗಾಗಿ ರಾಜ್ಯಸಭೆ ಮತ್ತು ಲೋಕಸಭೆಗೆ ಬೇರೆ ಬೇರೆ ಹೆಸರುಗಳಿಂದ ಉಲ್ಲೇಖ ಮಾಡುವಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ಸೊ ಲೋಕಸಭೆಯನ್ನು ಕೆಳಮನೆ ಅಂತೇಳಿ ಕರಿತೀವಿ, ರಾಜ್ಯಸಭೆಯನ್ನು ಮೇಲ್ಮನೆ ಅಂತೇಳಿ ಕರಿತೀವಿ. ಸೊ ಲೋಕಸಭೆಯನ್ನು ಪಾಪ್ಯುಲರ್ ಹೌಸ್ ಅಂತೇಳಿ ಕರಿತೀವಿ, ಹಾಗೆ ನಿಮ್ಮ ಮೇಲ್ಮನೆಯಾದ ರಾಜ್ಯಸಭೆಯನ್ನು ಕೌನ್ಸಿಲ್ಸ್ ಆಫ್ ಸ್ಟೇಟ್ಸ್ ಅಂತೇಳಿ ನಾವು ಕರಿತೀವಿ. ಹೀಗೆ ಸೊ ಅನೇಕ ಹೆಸರುಗಳಿಂದ ಉಲ್ಲೇಖ ಮಾಡುವಂಥದ್ದನ್ನು ನಾವು ನೋಡ್ತಾ ಹೋಗ್ತೇವೆ. ಅದೇ ರೀತಿಯಲ್ಲಿ ಬೇರೆ ಬೇರೆ ದೇಶಗಳ ಸಂವಿಧಾನಗಳನ್ನು ಸೊ ಯಾವ ರೀತಿಯಲ್ಲಿ ಉಲ್ಲೇಖ ಮಾಡಲಾಗ್ತದೆ, ಯಾವ ಹೆಸರಿನಿಂದ ಕರೆಯಲಾಗ್ತದೆ ಅಂತೇಳಿ ನೋಡ್ತಾ ಹೋದರೆ, ಈಗ ಅಮೇರಿಕದ ಶಾಸಕಾಂಗವನ್ನು ಲೆಜಿಸ್ಲೇಚರನ್ನು ನಾವು ಏನಂತ ಕರಿಬೋದು ಅಂತೇಳಿ ನಾವು ನೋಡ್ತಾ ಹೋದರೆ ಅದನ್ನು ಸೆನೇಟ್ ಅಂತೇಳಿ ಕರೆಯಲಾಗ್ತದೆ. ಅಂದರೆ ಅಮೇರಿಕದ ಫೆಡರಲ್ ಲೆಜಿಸ್ಲೇಚರ್ ಏನಿದೆ ಅದನ್ನು ನಾವು ಕಾಂಗ್ರೆಸ್ ಅಂತೇಳಿ ಕರೆಯಲಾಗ್ತದೆ. ನೆನಪಲ್ಲಿಟ್ಕೊಳ್ಬೇಕು, ನಮ್ಮಲ್ಲಿ ಕಾಂಗ್ರೆಸ್ ಅಂತೇಳಿದ್ರೆ ಒಂದು ಪೊಲಿಟಿಕಲ್ ಪಾರ್ಟಿ, ಬಟ್ ಅಲ್ಲಿ ಕಾಂಗ್ರೆಸ್ ಅಂತೇಳಿದ್ರೆ ನಿಮಗೆ ಅದು ಒಂದು ಶಾಸನಸಭೆ, ಅಲ್ಲಿನ ಪಾರ್ಲಿಮೆಂಟ್ ಅಂತೇಳಿ ನಾವು ಕರೆಯಲಾಗ್ತದೆ. ಹಂಗಾಗಿ ಅಲ್ಲಿನ ಶಾಸಕಾಂಗವನ್ನು ಕಾಂಗ್ರೆಸ್ ಅಂತೇಳಿ ಕರಿತೀವಿ. ಅದು ಕೂಡ ನಿಮಗೆ ಡ್ಯುಯಲ್ ಹೌಸಸ್ ಇದೆ ಅಮೇರಿಕಾದಲ್ಲಿ ಕೂಡ. ಸೊ ಅಲ್ಲಿ ನಿಮಗೆ ಸೊ ಅನೇಕ ಎರಡು ಸದನಗಳನ್ನು ಹೊಂದಿರುವಂಥದ್ದನ್ನು ನೋಡ್ಬೋದು. ಸೊ ಮೇಲ್ಮನೆಯನ್ನು ಸೆನೇಟ್ ಅಂತೇಳಿ ಕರಿತೀವಿ, ಕೆಳಮನೆಯನ್ನು ರೆಪ್ರೆಸೆಂಟೇಟಿವ್ ಹೌಸ್ ಅಂತೇಳಿ ಕರಿತೀವಿ. ಹಾಗೆ ಡ್ಯುಯಲ್ ಹೌಸ್ ಇದೆ, ಸೊ ಅದರಲ್ಲಿ ನಿಮಗೆ ಸೊ ಕೆಳಮನೆ ಅದನ್ನು ಪ್ರತಿನಿಧಿ ಸದನ, ಸೊ ರೆಪ್ರೆಸೆಂಟೇಟಿವ್ ಹೌಸ್ ಅಂತೇಳಿ ಕರೆದರೆ ಮೇಲ್ಮನೆಯನ್ನು ಸೆನೇಟ್ ಅಂತೇಳಿ ಕರೆಯಲಾಗ್ತದೆ. ಸೊ ಹೀಗೆ ಅಮೇರಿಕದ ಶಾಸಕಾಂಗವನ್ನು ನೀವು ಕಾಂಗ್ರೆಸ್ ಅಂತೇಳಿ ಕರಿಬೋದು, ಕೆಳಮನೆಯನ್ನು ಸೊ ನಿಮಗೆ ಪ್ರತಿನಿಧಿ ಸದನ ಅಂತೇಳಿ ರೆಪ್ರೆಸೆಂಟೇಟಿವ್ ಹೌಸ್ ಅಂತೇಳಿ ಕರೆದರೆ ಮೇಲ್ಮನೆಯನ್ನು ಸೆನೆಟ್ ಅಂತೇಳಿ ನಾವು ಕರೆಯಲಾಗ್ತದೆ. ಸೊ ಹೀಗೆ ಎರಡು ಸದನಗಳನ್ನು ನಾವು ಕಾಣ್ಬೋದಾಗಿದೆ. ಸೊ ಈಗ ನಂತರ ಇಂಗ್ಲೆಂಡಲ್ಲಿ ನೋಡೋದೇ ಆದರೆ, ಅಥವಾ ಬ್ರಿಟನ್ ಅಥವಾ ಇಂಗ್ಲೆಂಡ್ ಅಥವಾ ಯು ಕೆ, ಸೊ ಈ ಒಂದು ರಾಷ್ಟ್ರದಲ್ಲಿ ಹೇಗೆ ಕರೆಯಲಾಗ್ತದೆ, ಅಲ್ಲಿನ ಶಾಸಕಾಂಗವನ್ನು ಯಾವ ಹೆಸರಿನಿಂದ ಉಲ್ಲೇಖ ಮಾಡಲಾಗ್ತದೆ, ನಾನು ಮೊದಲೇ ಅವರು ಪ್ರಸ್ತಾಪ ಮಾಡಿದೆ. ಹಂಗಾಗಿ ಬಹುತೇಕ ಬ್ರಿಟನ್ನಿನ ಸಂವಿಧಾನವನ್ನು ಭಾರತ ಎರವಲು ಪಡ್ಕೊಂಡಿರುವುದು, ಬಾರೋಯಿಂಗ್ ಮಾಡಿರುವಂಥದ್ದು ಅಂತೇಳಿ ನಾನು ನಿಮಗೆ ತಿಳಿಸಿದ್ದೆ. ಹಂಗಾಗಿ ಸೊ ನಾನು ಹೇಳಿದೆ ವೆಸ್ಟ್ ಮಿನಿಸ್ಟರ್ ಸಿಸ್ಟಮ್ ಇರ್ಬೋದು, ಪಾರ್ಲಿಮೆಂಟ್ ಇರ್ಬೋದು, ಸೊ ಅಲ್ಲಿನ ರಾಣಿಯ ಅಧಿಕಾರ ಮತ್ತು ಕಾರ್ಯಗಳಿರ್ಬೋದು, ಹೀಗೆ ಬಹುತೇಕ ಅಂಶಗಳನ್ನು ಬ್ರಿಟನ್ ಸಂವಿಧಾನದಿಂದ ಭಾರತ ಸಂವಿಧಾನ ಎರವಲು ಪಡೆದಿರುವಂಥದ್ದನ್ನು ನಾವು ಕಾಣ್ತಾ ಹೋಗ್ತೇವೆ. ಹಾಗಾಗಿ ಬ್ರಿಟನ್ ಮತ್ತು ಭಾರತ ನಡುವೆ ಅಂತಹ ವ್ಯತ್ಯಾಸವನ್ನು ನಾವು ಕಾಣಲಿಕ್ಕೆ ಸಾಧ್ಯವಿಲ್ಲ, ಸ್ವಲ್ಪ ಬದಲಾವಣೆ ಇದೆ. ಹಾಗಾಗಿ ನಿಮಗೆ ಅನೇಕ ವಿಚಾರಗಳು ಹೊಂದಾಣಿಕೆಯಾಗುವಂಥದ್ದನ್ನು ನಾವು ಕಾಣ್ತಾ ಹೋಗ್ತೇವೆ. ಹಾಗಾಗಿ ಬ್ರಿಟನ್ನಲ್ಲಿ ಅಲ್ಲಿನ ಶಾಸಕಾಂಗವನ್ನು ಲೆಜಿಸ್ಲೇಚರನ್ನು ಏನಂತ ಕರಿತೀವಿ ಅಂತ ಹೇಳಿದ್ರೆ ಪಾರ್ಲಿಮೆಂಟ್ ಅಂತಲೇ ಕರೆಯಲಾಗ್ತದೆ. ಹಾಗಾಗಿ ಅದರಲ್ಲೂ ಕೂಡ ಎರಡು ಸದನಗಳಿದೆ. ಸೊ ದಿ ಲೆಜಿಸ್ಲೇಚರ್ ಇನ್ ಇಂಗ್ಲೆಂಡ್ ಈಸ್ ಕಾಲ್ಡ್ ದಿ ಪಾರ್ಲಿಮೆಂಟ್. ಇಟ್ ಕನ್ಸಿಡರ್ಸ್ ಆಫ್ ದಿ ಹೌಸ್ ಆಫ್ ಲಾರ್ಡ್ಸ್. ಹೌಸ್ ಆಫ್ ಲಾರ್ಡ್ಸ್ ಮೇಲ್ಮನೆಯನ್ನು ನಾವು ಅದನ್ನು ಮೇಲ್ಮನೆಯನ್ನು ಏನಂತ ಕರೆಯಲಾಗ್ತದೆ ಅಂತೇಳಿ ಶ್ರೀಮಂತ ಸಭೆ ಅಂತೇಳಿ ಕರಿತೇವೆ, ಹೌಸ್ ಆಫ್ ಲಾರ್ಡ್ಸ್ ಅಂತೇಳಿ ಕರಿತೇವೆ. ಆ್ಯಂಡ್ ದಿ ಹೌಸ್ ಆಫ್ ಕಾಮನ್ಸ್, ಕೆಳಮನೆಯನ್ನು ಹೌಸ್ ಆಫ್ ಕಾಮನ್ಸ್ ಅಂತೇಳಿ ಕರಿತೀವಿ, ಸಾಮಾನ್ಯ ಸದನ ಅಂತೇಳಿ ಇದನ್ನು ಉಲ್ಲೇಖ ಮಾಡ್ಬೋದು. ಹಾಗಾಗಿ ದಿ ಹೌಸ್ ಆಫ್ ಕಾಮನ್ಸ್. ಸೊ ಹಾಗೆ ನೀವು ಯು ಎಸ್ ಎಯಲ್ಲಿ, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾದಲ್ಲಿ ದಿ ಲೆಜಿಸ್ಲೇಚರ್ ಈಸ್ ಕಾಲ್ಡ್ ಆ್ಯಸ್ ಕಾಂಗ್ರೆಸ್, ವಿಚ್ ಕನ್ಸಿಡರ್ಸ್ ಆಫ್ ದಿ ಸೆನೆಟ್ ಆ್ಯಂಡ್ ದಿ ಹೌಸ್ ಆಫ್ ರೆಪ್ರೆಸೆಂಟೇಟಿವ್ಸ್. ಸೊ ಹೀಗೆ ಸೊ ಈ ರೀತಿಯಲ್ಲಿ ಈ ಎರಡೂ ರಾಷ್ಟ್ರಗಳಲ್ಲಿ ಹೊಂದಿರುವಂಥ ಶಾಸಕಾಂಗ ಮತ್ತು ಆ ಸದನಗಳಿಗೆ ಹೊಂದಿರುವಂಥ ಹೆಸರುಗಳ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಟ್ಟೆ. ಹಾಗೆ ಮತ್ತೊಮ್ಮೆ ಹೇಳ್ತೇನೆ, ಸೊ ನಿಮಗೆ ಅಮೇರಿಕದ ಒಂದು ಶಾಸಕಾಂಗವನ್ನು ಕಾಂಗ್ರೆಸ್ ಅಂತೇಳಿ ಕರಿತೇವೆ, ಅದರಲ್ಲಿ ಎರಡೂ ಸದನಗಳಿದೆ, ಕೆಳಮನೆಯನ್ನು ರೆಪ್ರೆಸೆಂಟೇಟಿವ್ ಹೌಸ್ ಅಂತೇಳಿ ಕರಿತೀವಿ, ಮೇಲ್ಮನೆಯನ್ನು ಸೆನೆಟ್ ಅಂತೇಳಿ ನಾವು ಕರಿತೇವೆ. ಸೊ ಹೀಗೆ ಎರಡೂ ಸದನಗಳನ್ನು ಒಟ್ಟುಗೂಡಿಸಿ ಅಲ್ಲಿನ ಕಾಂಗ್ರೆಸ್ ಅಂತೇಳಿ ಕರಿಬೋದು. ಸೊ ಯು ಕೆ ಅಥವಾ ಇಂಗ್ಲೆಂಡಲ್ಲಿ ಸೊ ಯಾವ ರೀತಿ ಇದೆ ಅಂತೇಳಿದರೆ, ಅಲ್ಲಿನ ಶಾಸಕಾಂಗ ಪಾರ್ಲಿಮೆಂಟ್ ಅಂತೇಳಿ ಕರಿತೀವಿ. ಸೊ ಅದರ ಹೆಸರು, ಒಟ್ಟಾರೆ ಹೆಸರು ಪಾರ್ಲಿಮೆಂಟ್. ಅದರಲ್ಲಿ ಎರಡು ಸದನಗಳಿದೆ, ಸೊ ಡ್ಯುಯಲ್ ಹೌಸಸ್. ಅದರಲ್ಲಿ ನಿಮಗೆ ಕೆಳಮನೆಯನ್ನು ಸಾಮಾನ್ಯ ಸಭೆ ಅಂತೇಳಿ ಕರಿತೀವಿ, ಅಥವಾ ಸಾಮಾನ್ಯ ಸದನ ಅಂತೇಳಿ ಕರಿತೀವಿ. ಸೊ ನಂತರ ಮೇಲ್ಮನೆಯನ್ನು ಶ್ರೀಮಂತ ಸಭೆ ಅಂತೇಳಿ ನಾವು ಕರೆಯುವಂಥದ್ದನ್ನು ನೋಡ್ಬೋದು. ಸೊ ಹೀಗೆ ಸೊ ನಿಮಗೆ ಹೌಸ್ ಆಫ್ ಫ್ಲಾಟ್ಸ್, ದಿ ಹೌಸ್ ಆಫ್ ಕಾಮನ್ಸ್, ಸೊ ಈ ಹೆಸರುಗಳಿಂದ ಕರೆಯುವಂಥದ್ದನ್ನು ನೋಡ್ಬೋದು. ಇದಿಷ್ಟು ನಿಮಗೆ ಹೋಲಿಕೆ, ಅಂದರೆ ಬೇರೆ ದೇಶಗಳೊಂದಿಗೆ ಭಾರತ ದೇಶದ ಒಂದು ಶಾಸಕಾಂಗವನ್ನು ಲೆಜಿಸ್ಲೇಚರನ್ನು ಕಂಪೇರ್ ಮಾಡೋದ್ರ ಮೂಲಕ ನಾವು ಅರ್ಥ ಮಾಡಿಕೊಂಡು ನೋಡಿ. ಯಾರಾದರೂ ಕೂಡ ನೀವು ಮುಂದೆ ಕಾಂಪಿಟೇಟಿವ್ ಎಕ್ಸಾಮ್ಗೆ ಸೊ ಏನಾದರೂ ಬರೆಯುವಂಥ ಉದ್ದೇಶಗಳಿದ್ರೆ ಸೊ ಇವು ನಿಮಗೆ ಮುಖ್ಯವಾದಂಥ ಅಂಶಗಳು, ಭಾಳ ಮರೆಯದನ್ನು ಇದನ್ನು ನೆನಪಲ್ಲಿಟ್ಕೊಳ್ಬೇಕಾಗುತ್ತೆ. ಸೊ ನಂತರ ನಿಮಗೆ ಸಿಗ್ನಿಫಿಕೆನ್ಸ್ ಆಫ್ ಲೆಜಿಸ್ಲೇಚರ್, ಸೊ ಹೇಗೆ ಒಂದು ಸಂವಿಧಾನ ರಚನೆಯಲ್ಲಿ, ಕಾನೂನುಗಳ ರಚನೆಯಲ್ಲಿ ಹೇಗೆ ಶಾಸಕಾಂಗ ಒಂದು ದೊಡ್ಡ ಪಾತ್ರವನ್ನು ನಿರ್ವಹಿಸುತ್ತೆ ಅಂತೇಳಿ ನೋಡ್ತಾ ಹೋದರೆ, ಸೊ ಆಧುನಿಕ ಕಾಲದಲ್ಲಿ ಅದರಲ್ಲೂ ಕೂಡ ವಿಶೇಷವಾಗಿ ಸಂವಿಧಾನ ಶಾಸಕಾಂಗಕ್ಕೆ ಯಾವ ರೀತಿಯ ಹೆಚ್ಚಿನ ಒಂದು ಪ್ರಾಮುಖ್ಯತೆಯನ್ನು ನೀಡ್ತಾ ಹೋಗ್ತದೆ,
ಅಂತ ಹೇಳಿ ನಾವು ಅಂದಾಜನ್ನು ಮಾಡ್ತಾ ಹೋದರೆ ಸೊ ಅದರಲ್ಲಿ ಅನೇಕ ಅಂಶಗಳನ್ನು ನಾವು ಪಟ್ಟಿ ಮಾಡ್ತಾ ಹೋಗ್ಬೋದು ಅದರ ಇಂಪಾರ್ಟೆನ್ಸ್ ಆಫ್ ಲೆಜಿಸ್ಲೇಚರ್ ಸೊ ಅದರಲ್ಲಿ ಮುಖ್ಯವಾಗಿ ನಮಗೆ ಆಧುನಿಕ ಕಾಲದಲ್ಲಿ ಅದರಲ್ಲೂ ಕೂಡ 18 ಮತ್ತು 19ನೇ ಶತಮಾನದ ನಂತರ ಏನಾಗ್ತದೆ ಅಂದರೆ ವೆಲ್ಫೇರ್ ಸ್ಟೇಟ್ ಕ್ರಿಯೇಟ್ ಆಗ್ತದೆ ಸೊ ಮೊದಲು ನಾವು ಪೊಲೀಸ್ ರಾಜ್ಯಗಳು ಅಂತೇಳಿ ಕರಿತಿದ್ದೋ ಪೊಲೀಸ್ ಸ್ಟೇಟ್ ಅಂತೇಳಿ ಕರಿತಿದ್ದೋ ಯಾವಾಗ ನಿಮಗೆ 18ನೇ ಶತಮಾನಕ್ಕಿಂತ ಹಿಂದೆ ಆಗ ಆ ರಾಜ್ಯಗಳ ಕೆಲಸ ಅಥವಾ ರಾಜರ ಕೆಲಸ ಅಥವಾ ಸರ್ಕಾರಗಳ ಕೆಲಸ ಏನಾಗಿತ್ತು ಅಂತ ಹೇಳಿದ್ರೆ ನಿಮಗೆ ಅದು ಕೇವಲ ನಿಮಗೆ ಜನತೆಯ ರಕ್ಷಣೆಯನ್ನು ಮಾಡುವಂಥದ್ದು ಪೊಲೀಸ್ ಡ್ಯೂಟೀಸ್ ಅಂತೇಳಿ ನಾವು ಕರಿತೀವಿ ರಕ್ಷಣೆ ಪ್ರೊಟೆಕ್ಟ್ ಮಾಡುವಂಥ ಕೆಲಸವನ್ನು ಮಾತ್ರ ಮಾಡ್ತಾ ಇದ್ದೋ ಹಂಗಾಗಿ ಇವುಗಳನ್ನು ಪೊಲೀಸ್ ರಾಜ್ಯಗಳು ಅಥವಾ ಪೊಲೀಸ್ ಸ್ಟೇಟ್ ಅಂತೇಳಿ ಕರಿತಾ ಇದ್ದೋ ಹಿಂದೆ ಯಾವಾಗ 19ನೇ ಶತಮಾನದಿಂದ ನಂತರ ಏನಾಗ್ತದೆ ಅಂತ ಹೇಳಿದ್ರೆ ಎಲ್ಲ ರಾಷ್ಟ್ರಗಳಲ್ಲಿ ವೆಲ್ಫೇರ್ ಸ್ಟೇಟ್ಸ್ ಅಸ್ತಿತ್ವಕ್ಕೆ ಬರ್ತವೆ ಅಂದರೆ ಕಲ್ಯಾಣ ರಾಜ್ಯಗಳು ಅಂತೇಳಿ ಕರಿತೀವಿ ಸೊ ಆ ಕಲ್ಯಾಣ ರಾಜ್ಯಗಳ ಒಂದು ಬೆಳವಣಿಗೆ ಆಗ್ತಾ ಹೋಗ್ತದೆ ಸೊ ಹೀಗೆ ಬೆಳವಣಿಗೆ ಆದ ನಂತರ ಏನಾಗ್ತದೆ ಎಲ್ಲ ಆಯಾಮಗಳಲ್ಲಿ ಎಲ್ಲ ಹಂತಗಳಲ್ಲಿ ಮನುಷ್ಯನ ಪ್ರತಿಯೊಂದು ಹಂತದಲ್ಲೂ ಕೂಡ ಇವತ್ತು ಕಲ್ಯಾಣ ಕಾರ್ಯಗಳು ಅಂದರೆ ವೆಲ್ಫೇರ್ ಫಂಕ್ಷನ್ಸ್ ಹೆಚ್ಚಾಗ್ತಾ ಇರುವಂಥದ್ದನ್ನು ನಾವು ನೋಡ್ತಾ ಹೋಗ್ತೇವೆ ಅದು ಒಂದು ಮಗು ತಾಯಿಯ ಹೊಟ್ಟೆಯಲ್ಲೇ ಇದ್ದಾಗ ಅದಕ್ಕೆ ಅನೇಕ ಯೋಗಕ್ಷೇಮಗಳನ್ನು ಕಾರ್ಯಗಳನ್ನು ಸರ್ಕಾರ ನಿರ್ವಹಿಸ್ತಾ ಹೋಗ್ತದೆ ಸೊ ಹಾಗಾಗಿ ಪೌಷ್ಟಿಕ ಆಹಾರಗಳನ್ನು ವಿತರಣೆ ಮಾಡುವಂಥದ್ದಿರ್ಬೋದು ಸೊ ಹಾಗೆ ವೈದ್ಯಕೀಯ ಸೌಲಭ್ಯಗಳನ್ನು ಒದಗಿಸುವಂಥದ್ದಿರ್ಬೋದು ಜನಿಸಿದ ನಂತರ ಅನೇಕ ಮಾರ್ಪಾಡುಗಳನ್ನು ಅನೇಕ ಸೌಲಭ್ಯಗಳನ್ನು ತಾಯಿಗೆ ಮತ್ತು ಮಗುವಿಗೆ ನೀಡುವಂಥದ್ದು ಅದು ಜನಿಸಿದ ನಂತರ ಅದು ಬೆಳವಣಿಗೆ ಆದ ನಂತರ ಅದಕ್ಕೆ ಉಚಿತವಾಗಿ ಶಿಕ್ಷಣ ಕೊಡುವಂಥದ್ದು ಉಚಿತ ಆಹಾರ ಉಚಿತ ಶಿಕ್ಷಣ ಸೊ ಹೀಗೆ ಹಂತ ಹಂತವಾಗಿ ಮನುಷ್ಯನ ಎಲ್ಲ ಆಯಾಮಗಳಲ್ಲಿ ಎಲ್ಲ ಹಂತಗಳಲ್ಲಿ ಇವತ್ತು ಏನಾಗ್ತಿದೆ ಸರ್ಕಾರಗಳು ಎಲ್ಲ ಕಾರ್ಯಗಳನ್ನು ನಿರ್ವಹಿಸುವಂಥದ್ದನ್ನು ನಾವು ಕಾಣ್ತಾ ಹೋಗ್ತೇವೆ ಇತ್ತೀಚೆಗಂತೂ ನಿಮಗೆ ಕೆಲಸನೇ ಮಾಡಬೇಕಾಗಿಲ್ಲ ನೋಡಿ ಈಗ ನಮ್ಮ ಕರ್ನಾಟಕ ಸರ್ಕಾರ ಭಾರತ ಸರ್ಕಾರ ಸುಮಾರು 80 ಕೋಟಿಗಿಂತಲೂ ಹೆಚ್ಚಿನ ಜನರಿಗೆ ಇವತ್ತು ಆಹಾರ ಧಾನ್ಯಗಳನ್ನು ವಿತರಣೆ ಮಾಡ್ತಾ ಇದೆ ದುಡಿಯೋರ ಸಂಖ್ಯೆ ಕಮ್ಮಿಯಾಗಿದೆ ಹಂಗಾಗಿ ಸೋಂಬೇರಿಗಳ ಸಂಖ್ಯೆ ಹೆಚ್ಚಾಗ್ತಿದೆ ಒಂದು ಕಡೆ ಹಂಗಾಗಿ ಸೊ ಎಲ್ಲದರ ಕಾರಣದಿಂದ ಇವತ್ತು ಏನಾಗ್ತಿದೆ ಅಂತ ಹೇಳಿದ್ರೆ ಸೊ ವೆಲ್ಫೇರ್ ಫಂಕ್ಷನ್ಸ್ ಜಾಸ್ತಿ ಆಗ್ತಾ ಇದೆ ಆ ಮೂಲಕ ಸರ್ಕಾರ ತನ್ನ ಕಾರ್ಯಗಳನ್ನು ಕಾರ್ಯಭಾವಗಳು ಹೆಚ್ಚಾಗ್ತಾ ಇರುವಂಥದ್ದನ್ನು ನಾವು ಕಾಣ್ತಾ ಹೋಗ್ತೇವೆ ಹಂಗಾಗಿ ಹೆಚ್ಚಿನ ಹೆಚ್ಚಿನ ಕಾರ್ಯಗಳನ್ನು ಸೊ ಈ ಕಲ್ಯಾಣ ರಾಜ್ಯಗಳು ವೆಲ್ಫೇರ್ ಸ್ಟೇಟ್ ಮಾಡ್ತಾ ಇರುವಂಥದ್ದನ್ನು ಕಾಣ್ತೇವೆ ಹಂಗಾಗಿ ಮನುಷ್ಯ ಹುಟ್ಟಿನಿಂದ ಸಾಯುವವರೆಗೆ ಭ್ರೂಣದಿಂದ ಗೋರಿಯವರೆಗೆ ಇವತ್ತು ಎಲ್ಲ ಹಂತಗಳಲ್ಲಿ ಇವತ್ತು ಸರ್ಕಾರಗಳು ತನ್ನ ಕಾರ್ಯವನ್ನು ಜನತೆಗೆ ನಿರ್ವಹಿಸುವಂಥದ್ದನ್ನು ನಾವು ಕಾಣ್ತಾ ಹೋಗ್ತೇವೆ ಸೊ ಹೀಗೆ ಸೊ ಮನುಷ್ಯ ಹುಟ್ಟಿನಿಂದ ಸಾಯುವವರೆಗೂ ಎಲ್ಲ ಹಂತಗಳಲ್ಲಿ ಸೊ ಅವನಿಗೆ ಬೇಕಾದಂಥ ಅವಶ್ಯಕತೆಗಳನ್ನು ಪೂರೈಸುವಂಥ ಕೆಲಸಗಳನ್ನು ಮಾಡ್ತಾ ಇದೆ ಸರ್ಕಾರಗಳು ಹಾಗಾಗಿ ಸರ್ಕಾರಗಳ ಕಾರ್ಯಗಳು ಇವತ್ತು ಹೆಚ್ಚಾಗ್ತಾ ಇರುವಂಥದ್ದನ್ನು ಕಾಣ್ತಾ ಹೋಗ್ತೇವೆ ಸೊ ಹಾಗೆ ಶಾಸಕಾಂಗ ತನ್ನ ಕಾರ್ಯಗಳನ್ನು ತನ್ನ ಶಾಸನಗಳನ್ನು ಅದು ರಚಿಸಬೇಕಾಗ್ತದೆ ಹೀಗೆ ಸೊ ಇತ್ತೀಚಿನ ಸರ್ಕಾರಗಳಲ್ಲಿ ಶಾಸಕಾಂಗದ ಪಾತ್ರ ಅತ್ಯಂತ ದೊಡ್ಡ ಮಟ್ಟದಲ್ಲಿದೆ ಅಂತೇಳಿ ನಾವು ಅರ್ಥ ಮಾಡ್ಕೊಳ್ಬೋದು ಸೊ ನಂತರ ನಿಮಗೆ ಶಾಸಕಾಂಗ ಯಾವ ರೀತಿಯಲ್ಲಿ ಆಧುನಿಕ ಕಾಲದಲ್ಲಿ ತನ್ನ ಪ್ರಾಮುಖ್ಯತೆಯನ್ನು ಹೊಂದಿತ್ತು ಹೊಂದಿದೆ ಸೊ ಅನ್ನೋದ್ರ ಬಗ್ಗೆ ಈಗ 1 by 1 ಅದರ ಫಂಕ್ಷನ್ಸ್ ಏನು ಅನ್ನೋದ್ರ ಬಗ್ಗೆ ನೋಡ್ತಾ ಹೋಗೋಣ ನಾವು ಪೊಲೀಸ್ ರಾಜ್ಯದ ಬಗ್ಗೆ ಒಂದು ಮಾತನ್ನು ಹೇಳಬೇಕು ಪೊಲೀಸ್ ರಾಜ್ಯ ಅಥವಾ ಪೊಲೀಸ್ ಸ್ಟೇಟ್ ಅನ್ನೋದ್ರ ಬಗ್ಗೆ ನೀವು ತಿಳ್ಕೊಳ್ಬೇಕು ಹಾಗಾಗಿ ಪೊಲೀಸ್ ರಾಜ್ಯಗಳು ಅಂತಂದರೆ ನಿಮಗೆ ಕೇವಲ ಜನತೆಯ ರಕ್ಷಣೆಯನ್ನು ಮಾಡುವಂಥದ್ದು ಅದು ಬೇರೆ ಯಾವುದೇ ವೆಲ್ಫೇರ್ ಫಂಕ್ಷನ್ಸನ್ನು ಮಾಡೋದಿಲ್ಲ ಅದು ನಿಮಗೆ ಎಜುಕೇಷನ್ ಇರ್ಬೋದು ಹೆಲ್ತ್ ಇರ್ಬೋದು ಲ್ಯಾಂಡ್ ಆರ್ಡರ್ ಇರ್ಬೋದು ಇದು ಯಾವುದನ್ನು ಅದು ಲ್ಯಾಂಡ್ ಆರ್ಡರ್ ಮಾಡುತ್ತೆ ಸೊ ನೋಡಿ ಜನತೆಯ ಲಕ್ಷಣ ಜನತೆಯ ರಕ್ಷಣೆ ಮಾಡುವಂಥದ್ದು ಈಗ ಉದಾಹರಣೆ ನಿಮಗೆ ವಿದೇಶಿಯರಿಂದ ರಕ್ಷಣೆ ಕಳ್ಳಕಾಕರಿಂದ ರಕ್ಷಣೆ ಮಾಡುವಂಥದ್ದು ಕಾಡು ಪ್ರಾಣಿಗಳಿಂದ ಸಂರಕ್ಷಣೆ ಮಾಡುವಂಥದ್ದು ಸೊ ಈ ಥರದ ಕಾರ್ಯಗಳನ್ನು ಮಾಡುವಂಥ ಕೆಲವೊಂದು ರಾಜ್ಯಗಳನ್ನು ನಾವು ಏನಂತ ಕರಿತೀವಿ ಅಂತ ಹೇಳಿದ್ರೆ ಪೊಲೀಸ್ ಸ್ಟೇಟ್ ಅಂತೇಳಿ ಕರಿತೀವಿ ಅಂದರೆ ಸೊ ಅದು ಜನರ ಪ್ರಾಣವನ್ನು ಸಂರಕ್ಷಣೆ ಮಾಡುವಂಥದ್ದು ಇನ್ಯಾವುದೇ ಕೆಲಸವನ್ನು ಮಾಡ್ತಾ ಇರಲಿಲ್ಲ ಸೊ ಇಂತಹ ಒಂದು ಸರ್ಕಾರಗಳನ್ನು ಸೊ ಇಂತಹ ಒಂದು ಸರ್ಕಾರದ ಫಂಕ್ಷನ್ಗಳನ್ನು ನಾವೇನಂತ ಕರಿತೀವಿ ಅಂತೇಳಿದರೆ ಪೊಲೀಸ್ ಸ್ಟೇಟ್ ಅಂತೇಳಿ ಕರಿತೀವಿ ಅಥವಾ ಪೊಲೀಸ್ ರಾಜ್ಯಗಳು ಅಂತೇಳಿ ಕರಿತಾ ಇದ್ದವು ಸೊ ಹಿಂದೆ ಇತ್ತು ಇದು ಯಾವಾಗ ನಿಮಗೆ 19ನೇ ಶತಮಾನದ ಹಿಂದೆ ಅನೇಕ ದೇಶಗಳಲ್ಲಿ ಸೊ ಇಡೀ ಜಗತ್ತಿನಾದ್ಯಂತ ಬಹುತೇಕ ದೇಶಗಳಿದ್ದಂಥದ್ದನ್ನು ನಾವು ಕಾಣ್ತೇವೆ ಕೆಲವು ಆಧುನಿಕ ಸರ್ಕಾರಗಳನ್ನು ಹೊರತುಪಡಿಸಿದಲ್ಲಿ ಅಭಿವೃದ್ಧಿ ಹೊಂದಿದಂಥ ದೇಶಗಳನ್ನು ಹೊರತುಪಡಿಸಿದಲ್ಲಿ ಇನ್ನು ಬಹುತೇಕ ದೇಶಗಳಲ್ಲಿ ಸೊ ಅದರ ಹಿಂದೆ ಇದ್ದಂತಹ ಒಂದು ವ್ಯವಸ್ಥೆಯನ್ನು ನಾವು ತಿಳಿದುಕೊಳ್ಬೋದು ಆ ವ್ಯವಸ್ಥೆ ಏನು ಅಂತ ಹೇಳಿದ್ರೆ ನಿಮಗೆ ಪೊಲೀಸ್ ರಾಜ್ಯಗಳು ಸೊ ಈಗ ನಾವು ಆಧುನಿಕ ಕಾಲದಲ್ಲಿದ್ದೇವೆ ಹಾಗಾಗಿ ನಾವೆಲ್ಲ ಇವತ್ತು ಒಂದು ಸಂವಿಧಾನಬದ್ಧವಾಗಿ ಡೆಮೊಕ್ರೆಟಿಕಲ್ ಸಿಸ್ಟಮಲ್ಲಿ ನಾವೆಲ್ಲ ಇರೋದರಿಂದ ಇವತ್ತು ಆ ಒಂದು ವ್ಯವಸ್ಥೆ ಇಲ್ಲ ಇವತ್ತು ನಮ್ಮ ಸರ್ಕಾರ ಸೊ ನಮ್ಮ ರಾಜ್ಯ ಇವತ್ತು ಮನುಷ್ಯನ ಎಲ್ಲ ಆಯಾಮಗಳಲ್ಲಿ ಎಲ್ಲ ಹಂತಗಳಲ್ಲಿ ಅನೇಕ ಸೌಲಭ್ಯಗಳನ್ನು ಸೌಕರ್ಯಗಳನ್ನು ಒದಗಿಸುವಂಥದ್ದನ್ನು ನಾವು ಕಾಣ್ತೇವೆ ಸೊ ಅವುಗಳನ್ನು ಮೂಲಭೂತ ಅವಶ್ಯಕತೆಗಳು ಅಂತೇಳಿ ನಾವು ಕರಿಬೋದು ಸೊ ಅದರಲ್ಲಿ ನಾವು ಮುಖ್ಯವಾಗಿ ಶಾಸಕಾಂಗದ ಪ್ರಾಮುಖ್ಯತೆ ಸಿಗ್ನಿಫಿಕೇಶನ್ಸ್ ಆಫ್ ಲೆಜಿಸ್ಲೇಚರ್ ಅನ್ನೋದ್ರ ಬಗ್ಗೆ ನಾನು ಪ್ರಸ್ತಾಪ ಮಾಡಿದೆ ಅದರಲ್ಲಿ ಅನೇಕ ಅಂಶಗಳನ್ನು ನಾನೀಗ ಪಟ್ಟಿ ಮಾಡ್ತಾ ಹೋಗ್ತೇನೆ ಹೇಳ್ತಾ ಹೋಗ್ತೇನೆ ನೀವು ನೋಟ್ ಮಾಡ್ಕೊಳ್ಳಿ ಸೊ ಅದರಲ್ಲಿ ಮೊದಲನೇ ಲಾ ಮೇಕಿಂಗ್ ಅಂದರೆ ಶಾಸಕಾಂಗದ ಮೊದಲ ಕೆಲಸ ಫಸ್ಟ್ ಫಂಕ್ಷನ್ಸ್ ಆಫ್ ಲೆಜಿಸ್ಲೇಚರ್
ಏನು ಅಂತೇಳಿದ್ರೆ ಲಾ ಮೇಕಿಂಗ್ ಅಂದರೆ ನಿಮಗೆ ಕಾನೂನುಗಳ ರಚನೆಯನ್ನು ಮಾಡುತ್ತೆ ಹೀಗೆ ಕಾನೂನುಗಳನ್ನು ರಚನೆ ಮಾಡೋದ್ರ ಮೂಲಕ ರಾಷ್ಟ್ರಕ್ಕೆ ಬೇಕಾದಂತಹ ಹೊಸ ಕಾಯಿದೆಗಳನ್ನು ರಚನೆ ಮಾಡುವಂಥದ್ದು ಅಥವಾ ತಿದ್ದುಪಡಿ ಮಾಡುವಂಥದ್ದು ಅಥವಾ ಅದರ ಕಾಯಿದೆ ಇರುವಂಥ ಕಾಯಿದೆ ಅಗತ್ಯತೆ ಇಲ್ಲ ಅಂತ ಹೇಳಿದ್ರೆ ಅದನ್ನು ರದ್ದುಪಡಿಸುವಂಥದ್ದು ಸೊ ಹೀಗೆ ಸೊ ಅದನ್ನು ಕಾಯಿದೆಗಳನ್ನು ಕಾನೂನುಗಳನ್ನು ಶಾಸನಗಳನ್ನು ರಚನೆ ಮಾಡುವಂತಹ ಒಂದು ಅಂಗ ಒಂದು ಸಂಸ್ಥೆ ಒಂದು ಇನ್ಸ್ಟಿಟ್ಯೂಷನ್ಸ್ ಯಾವುದು ಅಂತ ಹೇಳಿದ್ರೆ ನಿಮಗೆ ಅದು ಶಾಸಕಾಂಗ ಇದು ಎಲ್ಲ ದೇಶಗಳಲ್ಲಿ ಇದೇ ರೀತಿಯಲ್ಲಿ ನಡೆಯುವಂಥದ್ದನ್ನು ನಾವು ಕಾಣ್ತಾ ಹೋಗ್ತೀವಿ ಇನ್ನು ಸೆಕೆಂಡ್ ಪಾಯಿಂಟ್ ನಿಮಗೆ ಪರ್ಮಿಷನ್ ಆಫ್ ಗೌರ್ನಮೆಂಟ್ ನೋಡಿ ಸರ್ಕಾರದ ರಚನೆ ಅಂತೇಳಿ ನಾವು ಕರಿತೀವಿ ಸರ್ಕಾರದ ರಚನೆ ಅಂತೇಳಿದರೆ ಶಾಸಕಾಂಗದಿಂದ ಈಗ ಪಾರ್ಲಿಮೆಂಟರಿ ಸಿಸ್ಟಮ್ ಗೌರ್ನಮೆಂಟ್ ಎಲ್ಲಿದೆಯೋ ಸಂಸದೀಯ ಸರ್ಕಾರ ಪದ್ಧತಿ ಅಂತೇಳಿ ಕರಿತೀವಿ ಈ ಪದ್ಧತಿ ಯಾವ ಒಂದು ಸರ್ಕಾರ ಒಂದು ರಾಷ್ಟ್ರದಲ್ಲಿದೆಯೋ ಆ ರಾಷ್ಟ್ರದಲ್ಲಿ ಶಾಸಕಾಂಗದಿಂದ ಕಾರ್ಯಾಂಗ ಕ್ರಿಯೇಟ್ ಆಗ್ತದೆ ಹಾಗಾಗಿ ಕ್ರಿಯೇಟ್ ಫ್ರಮ್ ಲೆಜಿಸ್ಲೇಚರ್ ಸೊ ಹಾಗೆ ಶಾಸಕಾಂಗ ಏನು ಮಾಡುತ್ತೆ ಅಂತೇಳಿ ಕಾರ್ಯಾಂಗವನ್ನು ಸೃಷ್ಟಿ ಮಾಡುತ್ತೆ ಶಾಸಕಾಂಗದಲ್ಲಿ ಯಾವ ಪಕ್ಷ ಬಹುಮತವನ್ನು ಪಡೆದುಕೊಳ್ಳುತ್ತೋ ಆ ಬಹುಮತವನ್ನು ಪಡೆದುಕೊಂಡಂತಹ ಪಕ್ಷ ಏನು ಮಾಡುತ್ತೆ ಕಾರ್ಯಾಂಗವಾಗಿ ಅದು ಬದಲಾವಣೆಯಾಗ್ತದೆ ಕಾರ್ಯಾಂಗವನ್ನು ರಚನೆ ಮಾಡಿಕೊಳ್ಳುತ್ತೆ ಹೀಗೆ ಅದು ಎಕ್ಸಿಕ್ಯೂಟಿವ್ ಆಗಿ ತನ್ನ ಕಾರ್ಯವನ್ನು ನಿರ್ವಹಿಸುವಂಥದ್ದನ್ನು ನಾವು ಕಾಣ್ತಾ ಹೋಗ್ತೇವೆ ಸೊ ಹೀಗೆ ಅದು ಭಾರತ ಮತ್ತು ನೀವು ಬ್ರಿಟನ್ನ ಉದಾಹರಣೆಯಾಗಿ ನೀವು ಕೊಡ್ಬೋದು ಇನ್ನು ನಿಮಗೆ ಮೂರನೆಯ ಅಂಶ ಸಂವಿಧಾನದ ತಿದ್ದುಪಡಿ ಅಮೆಂಡ್ಮೆಂಟ್ ದಿ ಕಾನ್ಸ್ಟಿಟ್ಯೂಷನ್ ಅಂತೇಳಿ ನಾವು ಕರಿತೇವೆ ಸೊ ನೋಡಿ ಸಂವಿಧಾನ ತಿದ್ದುಪಡಿ ಸಂವಿಧಾನವನ್ನು ಯಾರು ತಿದ್ದುಪಡಿ ಮಾಡ್ಬೋದು ಅಮೆಂಡ್ಮೆಂಟ್ ಮಾಡ್ಬೋದು ಅನ್ನೋ ಪ್ರಶ್ನೆ ಬಂದಾಗ ಸೊ ಅದರಲ್ಲೂ ಕೂಡ ಡೆಮೊಕ್ರೆಟಿಕಲ್ ಗೌರ್ನಮೆಂಟನ್ನು ಹೊಂದಿರುವಂತಹ ಅಮೇರಿಕಾ ಸೊ ಇಂಡಿಯಾ ಹಾಗೆ ಬ್ರಿಟನ್ನಲ್ಲಿ ನೋಡ್ತಾ ಹೋದರೆ ಅದನ್ನು ತಿದ್ದುಪಡಿ ಮಾಡುವಂತಹ ಹಕ್ಕು ಯಾರಿಗಿದೆ ಅಂತ ಹೇಳಿದ್ರೆ ಲೆಜಿಸ್ಲೇಚರ್ಗೆ ಶಾಸಕಾಂಗಕ್ಕೆ ಇರುವಂಥದ್ದನ್ನು ನಾವು ಕಾಣ್ತಾ ಹೋಗ್ತೀವಿ ಸೊ ಹೀಗೆ ಸೊ ಈ ಡೆಮೊಕ್ರೆಟಿಕಲ್ ಗೌರ್ನಮೆಂಟನ್ನು ಹೊಂದಿರುವಂಥ ರಾಷ್ಟ್ರಗಳು ಅಲ್ಲಿನ ಸಂವಿಧಾನಗಳನ್ನು ಆ ರಾಷ್ಟ್ರದ ಸಂವಿಧಾನವನ್ನು ಅಲ್ಲಿರುವಂಥ ಲೋಪವನ್ನು ತಿದ್ದುಪಡಿ ಮಾಡುವಂಥದ್ದು ಹೊಸ ಒಂದು ಕಾಯ್ದೆಗಳನ್ನು ಅಥವಾ ವಿಧಿಗಳನ್ನು ಸೇರ್ಪಡೆ ಮಾಡುವಂಥದ್ದು ಅಥವಾ ತಿದ್ದುಪಡಿ ಮಾಡುವಂಥದ್ದು ಅಥವಾ ರದ್ದುಪಡಿಸುವಂತಹ ಕಾರ್ಯಗಳನ್ನು ಅಲ್ಲಿನ ಶಾಸಕಾಂಗ ಲೆಜಿಸ್ಲೇಚರ್ ಮಾಡುವಂಥದ್ದನ್ನು ನಾವು ಕಾಣ್ಬೋದು ನಂತರ ನಿಮಗೆ ನಾಲ್ಕನೆಯ ಒಂದು ಅಂಶ ನಿಮಗೆ ಸಾರ್ವಜನಿಕ ಕುಂದುಕೊರತೆಗಳ ನಿವಾರಣೆ ರೆಡ್ರೆಸಲ್ ಆಫ್ ಗವರ್ನೆನ್ಸ್ ಅಂತೇಳಿ ನಾವು ಕರಿತೇವೆ ಸೊ ಈ ಸಾರ್ವಜನಿಕರ ಕುಂದುಕೊರತೆಗಳನ್ನು ನಿವಾರಿಸುವಂಥ ಕಾರ್ಯಗಳನ್ನು ಮಾಡುವಂಥದ್ದನ್ನು ನೋಡ್ಬೋದು ಮುಖ್ಯವಾಗಿ ಶಾಸಕಾಂಗ ಸಂವಿಧಾನದಲ್ಲಿರುವಂಥ ಎಲ್ಲ ಅಂಶಗಳನ್ನು ಶಾಸಕಾಂಗ ಹೊಂದಿರೋದಿಲ್ಲ ಸಂವಿಧಾನ ಅನ್ನುವಂಥದ್ದು ಫಂಡಮೆಂಟಲ್ ಆಫ್ ದಿ ಲ್ಯಾಂಡ್ ಹಾಗಾಗಿ ಸಂವಿಧಾನ ಒಂದು ಮಾರ್ಗದರ್ಶಿಯಾಗಿರ್ತದೆ ಆದರೆ ಕೇವಲ ಇಡೀ ಸಂವಿಧಾನದ ಕಾಯ್ದೆಗಳೆಲ್ಲವೂ ಕೂಡ ಎಲ್ಲ ಕಾಲಕ್ಕೂ ಅನ್ವಯವಾಗೋದಿಲ್ಲ ಹಾಗಾಗಿ ಸೊ ಜನತೆಗೆ ಆಯಾ ಕಾಲಘಟ್ಟಗಳಲ್ಲಿ ಆಯಾ ಪರಿಸ್ಥಿತಿಗಳಿಗೆ ತಕ್ಕಂತೆ ಏನಾಗ್ತದೆ ಅಂತ ಹೇಳಿದ್ರೆ ನಿಮಗೆ ಅನೇಕ ಕಾಯ್ದೆಗಳ ಅವಶ್ಯಕತೆ ಇರ್ತದೆ ಕಲ್ಯಾಣ ಕಾರ್ಯಗಳ ಒಂದು ಕೊಡುಗೆ ಬೇಕಾಗ್ತದೆ ಇಂಥ ಒಂದು ಸಂದರ್ಭದಲ್ಲಿ ಆಯಾ ಸಂದರ್ಭಕ್ಕೆ ತಕ್ಕಂತೆ ಅಲ್ಲಿನ ಶಾಸಕಾಂಗ ಅಥವಾ ಲೆಜಿಸ್ಲೇಚರ್ ಏನು ಮಾಡುತ್ತೆ ಅಂತೇಳಿದ್ರೆ ಆ ರಾಷ್ಟ್ರಕ್ಕೆ ಬೇಕಾದಂಥ ಕಾಯ್ದೆಗಳನ್ನು ತಿದ್ದುಪಡಿ ಮಾಡುವ ಅಥವಾ ರಚಿಸುವ ಹಾಗೆ ಅದನ್ನು ಬೇಡದೇ ಇರುವಂತಹ ಒಂದು ಅನುಪಯುಕ್ತವಾದಂತಹ ವಿಧಿಗಳನ್ನು ರದ್ದುಪಡಿಸುವಂಥ ಕಾರ್ಯಗಳನ್ನು ಮಾಡ್ತಾ ಹೋಗ್ತದೆ ಕಾಯ್ದೆಗಳನ್ನು ರದ್ದುಪಡಿಸುತ್ತೆ ಹೀಗೆ ಹೊಸ ಹೊಸ ಕಾಯ್ದೆಗಳನ್ನು ರಚನೆ ಮಾಡುವುದರ ಮೂಲಕ ಜನತೆಗೆ ಎಲ್ಲ ರೀತಿಯ ಅವಕಾಶಗಳನ್ನು ಕಲ್ಯಾಣ ಕಾರ್ಯಗಳನ್ನು ನಿರ್ವಹಿಸುವಂಥದ್ದನ್ನು ನಾವು ನೋಡ್ತಾ ಹೋಗ್ತೇವೆ ಸೊ ಹೀಗೆ ಸೊ ಈ ರೀತಿಯಲ್ಲಿ ಈ ನಾಲ್ಕು ಅಂಶಗಳ ಬಗ್ಗೆ ನಾನು ಪ್ರಸ್ತಾಪ ಮಾಡೋದ್ರ ಮೂಲಕ ಸೊ ಏನು ನಿಮಗೆ ಶಾಸಕಾಂಗದ ಒಂದು ಪ್ರಾಮುಖ್ಯತೆಯ ಬಗ್ಗೆ ನಾನು ಚರ್ಚೆ ಮಾಡ್ತಾ ಬಂದೆ ಸೊ ಹೀಗೆ ಶಾಸಕಾಂಗ ಅನ್ನುವಂಥದ್ದು ಈ ರೀತಿಯ ಒಂದು ಪ್ರಧಾನವಾದಂತಹ ಸರ್ಕಾರದ ಅಂಗವಾಗಿದೆ ಸೊ ಆ ಮೂಲಕ ಸೊ ಈ ವಿಶ್ವದಲ್ಲಿ ಅದರಲ್ಲೂ ಕೂಡ ಇತ್ತೀಚೆಗೆ ಆಧುನಿಕ ಕಾಲದಲ್ಲಿ ತನ್ನ ಹೆಚ್ಚಿನ ಒಂದು ಶಕ್ತಿಯನ್ನು ಹಾಗೆ ಒಂದು ಪ್ರಾಮುಖ್ಯತೆಯನ್ನು ಹೆಚ್ಚು ಮಾಡ್ಕೊಳ್ತಾ ಇರುವಂಥದ್ದನ್ನು ನಾವು ನೋಡ್ತಾ ಹೋಗ್ಬೋದು ಸೊ ಹೀಗೆ ವಿದ್ಯಾರ್ಥಿಗಳೇ ಸೊ ಮುಂದಿನ ತರಗತಿಯಲ್ಲಿ ನಾನು ಭಾರತದ ಶಾಸಕಾಂಗ ಪಾರ್ಲಿಮೆಂಟಿನ ಬಗ್ಗೆ ನಾನು ನಿಮಗೆ ವಿಚಾರಗಳನ್ನು ತಿಳಿಸ್ಕೊಡ್ತೇನೆ ಸೊ ಹ್ಯಾವ್ ಎ ನೈಸ್ ಡೇ ಥ್ಯಾಂಕ್ ಯು